ಎಲೆಕ್ಷನ್ ಗೆ ಮುನ್ನ ಶುರುವಾಯಿತು ಒಕ್ಕಲಿಗ ನಾಯಕರ ಕಿತ್ತಾಟ ರಾಮನಗರದಲ್ಲಿ ಪ್ರಾಬಲ್ಯ ಸಾಧಿಸೋದಕ್ಕೆ ಬಿಜೆಪಿ ಸಡಸಾಟ ಎಚ್ಡಿಕೆ ಡಿಕೆ ಬ್ರದರ್ಸ್ ವಿರುದ್ಧ ಅಶ್ವತ್ ನಾರಾಯಣ್ ಯೋಗೇಶ್ವರ ಎಲೆಕ್ಷನ್ ಗೆ ಮುನ್ನ ಶುರುವಾಯಿತು ಒಕ್ಕಲಿಗ ನಾಯಕರ ಕಿತ್ತಾಟ ರಾಮನಗರದಲ್ಲಿ ಪ್ರಾಬಲ್ಯ ಸಾಧಿಸೋದಕ್ಕೆ ಬಿಜೆಪಿ ಸಣಸಾಡತಾ ಇದೆ ರಾಮನಗರದಲ್ಲಿ ಕುಮಾರಸ್ವಾಮಿ ವರ್ಸಸ್ ಅಶ್ವತ್ ನಾರಾಯಣ್ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ವರ್ಸಸ್ ಯೋಗೇಶ್ವರ ಜಿಲ್ಲೆಯ ಪ್ರತಿ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಮೂವರು ಒಕ್ಕಲಿಗ ನಾಯಕರ ಮಧ್ಯೆ ಪ್ರಬಲ ಪೈಪೋಟಿ ಏರ್ಪಟ್ಟಿದೆ ರಾಮನಗರದಲ್ಲಿ ಕಮಲ ಅರಳಿಸೋದಕ್ಕೆ ಬಿಜೆಪಿ ನಾಯಕರು ಸಣಸಾಡುತ್ತಿದ್ದಾರೆ ರಾಮನಗರ ರಣಾಂಗಣದಲ್ಲಿ ಒಕ್ಕಲಿಗ ನಾಯಕರ ಕಾದಾಟ ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಇವಾಗ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನ್ ಮನೆ ಸಂಪರ್ಕದಲ್ಲಿದ್ದಾರೆ ಆನಂದ ಎಲೆಕ್ಷನ್ ಗೆ ಮುನ್ನ ಶುರುವಾಗಿರುವಂತ ಒಕ್ಕಲಿಗ ನಾಯಕರ ಕಿತ್ತಾಟ ಇದು ಮೇಲ್ನೋಟಕ್ಕೆ ಏನೇ ಇದ್ದರೂ ಕೂಡ ಜನರ ಮನಸ್ಸಲ್ಲಿ ಏನಿದೆ ಅಲ್ಲಿ ಜೆಡಿಎಸ್ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಮೇಲ್ನೋಟಕ್ಕಿದ್ರೆ ಅಲ್ಲಿನ ಜನರ ಮನಸ್ಸಲ್ಲಿ ಇರೋದೇನು ಶ್ವೇತಾ ರಾಮನಗರ ಜಿಲ್ಲೆಯಲ್ಲಿ ಮೂರು ಪಕ್ಷಗಳು ಕೂಡ ಪಕ್ಷವನ್ನ ಸಂಘಟನೆ ಮಾಡುವಂತ ಪ್ರಯತ್ನಗಳನ್ನು ಮಾಡುತ್ತಾ ಇದೆ ಈಗಾಗಲೇ ಜೆಡಿಎಸ್ ಮತ್ತು ಕಾಂಗ್ರೆಸ್ ಸಹಜವಾಗಿ ಈ ಜಿಲ್ಲೆಯಲ್ಲಿ ಅಂದ್ರೆ ರಾಮನಗರ ಜಿಲ್ಲೆಯಲ್ಲಿ ತಮ್ಮದೇ ಆಗಿರತಕ್ಕಂತ ಪಾರುಪತ್ಯವನ್ನ ಮುಂದುವರಿಸಿರತಕ್ಕಂತ ಹಿನ್ನೆಲೆಯಲ್ಲಿ ಆ ಒಂದು ಜಿಲ್ಲೆಗೆ ಲಕ್ಕಿ ಹಾಕಬೇಕು ಅನ್ನುವಂತ ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇದೆ ಅದರ ಪ್ರಮುಖವಾಗಿ ಒಕ್ಕಲಿಗ ಸಮುದಾಯಕ್ಕೆ ಸೇರಿರತಕ್ಕಂತ ಡಾಕ್ಟರ್ ಅಶ್ವತ್ ನಾರಾಯಣರನ್ನ ಈ ಜಿಲ್ಲೆಯ ಉಸ್ತುವಾರಿಯಾಗಿ ಮಾಡುವುದರ ಮೂಲಕ ಆ ಜಿಲ್ಲೆಯನ್ನ ಪಡೆದುಕೊಳ್ಳಬೇಕು ಅಂತಕಂತ ಪ್ಲಾನ್ ಆಫ್ ಆಕ್ಷನ್ ಅಂತ ಬಿಜೆಪಿ ಮಾಡ್ತಾ ಇದೆ ಅದಕ್ಕೆ ಪೂರಕ ಅನ್ನುವ ಹಾಗೆ ಇವತ್ತು ಬಹಳ ಮುಖ್ಯವಾಗಿ ಎಲ್ಲೋ ಒಂದ ಕಡೆ ಅಭಿವೃದ್ಧಿ ಕಾರ್ಯಗಳ ವಿಚಾರದಲ್ಲೂ ಕೂಡ ಒಂದು ರೀತಿ ಜಿದ್ದಾಜಿದ್ದ ರಾಜಕಾರಣ ಮುಂದುವರಿತಾ ಇದೆ ರಾಮಪುರದಲ್ಲಿ ನಡೆದಿರತಕ್ಕಂತ ಘಟನೆಗಳನ್ನ ಮೆಲಕು ಹಾಕಿ ಗಮನಿಸ್ತಾ ಇದ್ರೆ ಬಹಳ ಪ್ರಮುಖವಾಗಿ ಎಲ್ಲೋ ಒಂದ ಕಡೆ ಅಶ್ವತ್ ನಾರಾಯಣರ ವಿರುದ್ಧ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರುಗಳು ಮುಗಿಬಿಳತಕ್ಕಂತದ್ದು ಮತ್ತು ಆ ಅಲ್ಲಿ ಇರತಕ್ಕಂತ ಏನು ಸಿಪಿ ಯೋಗೇಶ್ವರ ಅವರು ಆ ಒಂದು ಜಿಲ್ಲೆಯಲ್ಲಿ ತಮ್ಮ ಒಂದು ಅಧಿಪತ್ಯವನ್ನು ಸ್ಥಾಪಿಸುವಂತ ಪ್ರಯತ್ನ ಒಂದ ಕಡೆ ಮಾಡ್ತಾ ಇರತಕ್ಕಂತದ್ದು ಡಿಕೆ ಸೋದರ ವಿರುದ್ಧ ಅಶ್ವತ್ ನಾರಾಯಣರು ಒಂದ ರೀತಿ ತೊಡಗಿರತಕ್ಕಂತ ಕೆಲಸವನ್ನು ಮಾಡ್ತಾ ಇರುವಂತ ಎಲ್ಲವನ್ನು ಗಮನಿಸ್ತಾ ಇದ್ರೆ ಜಿಲ್ಲೆಯ ರಾಜಕಾರಣದ ಮೇಲೆ ತಮ್ಮ ಹತೋಟಿಯನ್ನ ಇಟ್ಕೊಳ್ಳತಕ್ಕಂತ ಪ್ರಯತ್ನವನ್ನ ಮೂರು ಪಕ್ಷಗಳ ನಾಯಕರು ಮಾಡ್ತಾ ಇದ್ದಾರೆ ಆದ್ರೆ ಎಲ್ಲವನ್ನ ಕಡೆ ಅಷ್ಟು ಸುಲಭವಾಗಿರತಕ್ಕಂತ ಯಾವುದೇ ರೀತಿ ಫಲಿತಾಂಶವನ್ನು ಈ ಜಿಲ್ಲೆ ಕೊಟ್ಟಿರತಕ್ಕಂತ ಉದಾಹರಣೆ ಇಲ್ಲ ಜೆಡಿಎಸ್ ಗೆ ತಮ್ಮದೇ ಆಗಿರತಕ್ಕಂತ ಒಂದು ಪ್ರಾಬಲ್ಯ ಇರುವಂತ ಕಾರಣಕ್ಕೆ ಸಹಜವಾಗಿ ಇಡೀ ಜಿಲ್ಲೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಹಾಗಾಗಿ ಅಶ್ವತ್ಥ ನಾರಾಯಣರ ಕಾರ್ಯಕ್ರಮದಲ್ಲಿ ಇವತ್ತು ಕೂಡ ದೊಡ್ಡ ಮಟ್ಟದ ಗಲಾಟೆ ಕೂಡ ಆಗಿದೆ ಯಾಕಂದ್ರೆ ಅಶ್ವತ್ಥ ನಾರಾಯಣ ಇಲ್ಲದ್ರೂ ಕೂಡ ಯೋಗೇಶ್ವರ ಮೂಲಕ ತಮ್ಮ ಆಕ್ರೋಶವನ್ನ ಜೆಡಿಎಸ್ ಕಾರ್ಯಕರ್ತರು ವ್ಯಕ್ತಪಡಿಸಿದರೆ ಏನು ಪ್ರೋಟೋಕಾಲ್ ಅನ್ನು ಫಾಲೋ ಮಾಡಿಲ್ಲ ಅಂತಕ್ಕಂತ ಆರೋಪವನ್ನ ಜೆಡಿಎಸ್ ಕಾರ್ಯಕರ್ತರು ಮಾಡ್ತಾ ಇರುವಂತದ್ದು ಆದ್ರೆ ಇದು ಮೇಲ್ನೋಟಕ್ಕೆ ಇದು ಒಂದು ಕಾರ್ಯಕ್ರಮ ಅಷ್ಟೇ ಅಲ್ಲ ಒಂದು ರಸ್ತೆಗೆ ಡಾಂಬರ್ ಹಾಕುವಂತ ಕಾರ್ಯಕ್ರಮದ ಪೂಜಾ ಕಾರ್ಯಕ್ರಮಕ್ಕಷ್ಟೇ ಸೀಮಿತವಾಗಿರುವಂತ ರಾಜಕೀಯ ಲೆಕ್ಕಾಚಾರ ಅಲ್ಲ ಬದಲಾಗಿ ಜಿಲ್ಲೆಯಲ್ಲಿ ಮುಂಬರತಕ್ಕಂತ ಸಾರ್ವತ್ರಿಕ ಚುನಾವಣೆಗೆ ಪೂರಕವಾಗಿ ತಮ್ಮ ಶಕ್ತಿ ಪ್ರದರ್ಶನ ಮಾಡುವಂತ ಪ್ರಯತ್ನವನ್ನ ಮೂರು ಪಕ್ಷಗಳ ನಾಯಕರು ಮಾಡ್ತಾ ಇರುವಂತ ಮುಂದುವರೆದ ಭಾಗ ಅಂದ್ರೂ ಕೂಡ ತಪ್ಪಾಗಲಾರದು ಯಾಕೆಂತಂದ್ರೆ ರಾಮನಗರ ಜಿಲ್ಲೆಯಲ್ಲಿ ಬಿಜೆಪಿಯನ್ನ ಅಸ್ತಿತ್ವಕ್ಕೆ ತರಬೇಕು ಅಲ್ಲಿ ಸ್ಥಾನವನ್ನ ಗಳಿಸಬೇಕು ಅಂತಕಂತ ಪ್ರಯತ್ನವನ್ನ ಅಶ್ವತ್ಥನಾಳ ಮಾಡ್ತಾ ಇರತಕ್ಕಂತ ಅದಕ್ಕೆ ಸಹಜವಾಗಿ ಸಿಪಿ ಯೋಗೇಶ್ವರ ಕೂಡ ಸಾಥ್ ಕೊಟ್ಟಿದ್ದಾರೆ ಆದ್ರೆ ಯೋಗೇಶ್ವರರಿಗೆ ವಿರೋಧಾತ್ಮಕವಾಗಿರತಕ್ಕಂತ ಡಿಕೆ ಸುಕುಮಾರ್ ಮತ್ತು ಡಿಕೆ ಸುರೇಶ್ ಜೊತೆಗೆನೆ ಎಚ್ ಡಿ ಕುಮಾರಸ್ವಾಮಿಯವರು ಕೂಡ ಅದಕ್ಕೆ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು ಏನು ಕಳೆದ ಬಾರಿ ಚುನಾವಣೆಯಲ್ಲಿ ಯೋಗೇಶ್ವರನ್ನು ಸೋಲಿಸಿ ಕುಮಾರಸ್ವಾಮಿಯವರು ಗೆಲುವನ್ನು ಸಾಧಿಸಿರತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಚನ್ನಪಟ್ಟಣ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಸಂಘರ್ಷ ಮುಂದುವರೆದಿರತಕ್ಕಂಥದ್ದು ಒಂದೇ ಸಮುದಾಯಕ್ಕೆ ಸೇರಿರತಕ್ಕಂಥ ನಾಯಕರ ಮಧ್ಯೆ ಜಿದ್ದಾಜಿದ್ದಿನ ಸ್ಪರ್ಧೆಗಳು ಮುಂದುವರೆದಿದೆ ಅದು ಸಹಜವಾಗಿ ಅಭಿವೃದ್ಧಿ ವಿಚಾರದಲ್ಲಿ ಇನ್ನಿತರ ರಾಜಕೀಯ ವಿಚಾರದಲ್ಲೂ ಕೂಡ ಮುಂದುವರೆದಿರುವಂತಹ ಕಾರಣಕ್ಕಾಗಿ ಆಗಾಗ ಇಡೀ ರಾಮನಗರ ಜಿಲ್ಲೆಯಲ್ಲಿ ಬೇರೆ ಬೇರೆ ಕಾರಣಕ್ಕಾಗಿ ಸಂಘರ್ಷಗಳು ಆಗ್ತಾ ಇರತಕ್ಕಂಥದ್ದು ಮೂರು ಪಕ್ಷಗಳ ಕಾರ್ಯಕರ್ತರ ಮಧ್ಯೆ ಅದರದೇ ಆಗಿರತಕ್ಕಂಥ ರೀತಿಯಲ್ಲಿ ಸಂಘರ್ಷಗಳು ಮುಂದುವರೆದಿದೆ ಹಾಗಾಗಿ ಇವತ್ತು ಜೆಡಿಎಸ್ ಕಾರ್ಯಕರ್ತರು ಮತ್ತು ಬಿಜೆಪಿ ಕಾರ್ಯಕರ್ತರ ಮಧ್ಯೆ ಸಂಘರ್ಷ ಆಗಿರತಕ್ಕಂಥದ್ದು ಚನ್ನಪಟ್ಟಣ ರಾಮಪುರದಲ್ಲಿ ನಡೀಬೇಕಾದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಸ್ಥಗಿತಗೊಳಿಸತಕ್ಕಂಥದ್ದು ಕೂಡ ಇದೇ ಒಂದು ರಾಜಕೀಯ ಚಿತ್ತಾಜನ ಮುಂದುವರೆದ ಭಾಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್
ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ತಿಂಗಳಿಗೆ 100,000 ಸಂಪಾದನೆ ಮಾಡ್ತಾರೆ. ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.